ವೈದ್ಯರ ಎಡವಟ್ಟಿನಿಂದಾಗಿ ಮಹಿಳೆಯೊರ್ವಳು ಗಂಡನಿಂದ ದೂರವಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಜನತಾ ಕಾಲೋನಿ ನಿವಾಸಿ ಚನ್ನಮ್ಮ ಬೇಲಿ ಕಳೆದ ವರ್ಷ ಸ್ಯಾಮ್ಸನ್ ಎಂಬಾತನನ್ನ ಮದುವೆಯಾಗಿದ್ಲು. ಮದುವೆಯಾದ ಬಳಿಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚನ್ನಮ್ಮ HIV ಪರೀಕ್ಷೆ ಮಾಡಿಸಿದ್ದಾರೆ. ಈ ವೇಳೆ ಕಿಮ್ಸ್ ವೈದ್ಯರು HIV ಪಾಸಿಟಿವ್ ಎಂಬ ವರದಿ ನೀಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯ ವರದಿ ನೋಡಿ ಚನ್ನಮ್ಮಳನ್ನು ಆಕೆಯ ಗಂಡ ದೂರ ಮಾಡಿದ್ದಾನೆ ಎಂದು ಚನ್ನಮ್ಮ ಆರೋಪಿಸಿದ್ದಾಳೆ. ಇದರಿಂದ ನೊಂದ ಚನ್ನಮ್ಮ ಅನುಮಾನಗೊಂಡು ಖಾಸಗಿ ಆಸ್ಪತ್ರೆಯ ವರದಿಯಲ್ಲಿ ನೆಗೆಟಿವ್ ಬಂದಿದೆ. ಹೀಗಾಗಿ ಕಿಮ್ಸ್ ವೈದ್ಯರು ನೀಡಿದ ವರದಿಯಿಂದ ಗಂಡ ಚನ್ನಮ್ಮನನ್ನು ದೂರ ಮಾಡಿರೋ ಆರೋಪ ಮಾಡಿದ್ದು, ಗಂಡನಿಗೆ ಖಾಸಗಿ ಆಸ್ಪತ್ರೆ ನೀಡಿದ ವರದಿಯನ್ನು ನೀಡಿದ್ರೂ ಕೂಡ ಸೇರಿಸಿಕೊಳ್ಳುತ್ತಿಲ್ಲ, ನನಗೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರಿಂದ ಅನ್ಯಾಯವಾಗಿದೆ ಎಂದು ಚನ್ನಮ್ಮ ಆರೋಪಿಸಿದ್ದಾಳೆ. ಸರ್, ನನ್ನ ಮದುವೆಯಾಗಿ ಒಂದು 3 ತಿಂಗಳಾಗಿದ್ಮೇಲೆ ಹುಷಾರಿಲ್ಲ ರೀ ಸರ್. ಅದು ಕಿಮ್ಸ್ಗೆ ಹೋಗಿದ್ಮೇಲೆ ಅಲ್ಲಿ ಅವರು ಟೆಸ್ಟ್ ಮಾಡಿ HIV ಐತೆ ಅಂತ ಹೇಳಿದ್ದಾರೆ ಸರ್ ಅವರು. ಆಮೇಲೆ ನಮ್ಮ ಅತ್ತೆ ಇನ್ನು ಬೇಡವೇ ಬೇಡ, ನೀನು ಹೋಗ್ಬಿಡು, ನೀನು ಆರಾಮ ಮಾಡ್ಕೊಂಡು ಬಾ ಅಂತ ಅಂದರು ಸರ್ ಅವರು. ಸರಿ, ನನಗೆ ಹೆಂಗೆ ಇದು ಬಂತಿದೆ ಬಂದಿದೆ ಅಂತ ನನಗೂ ಇದಾಯಿತು ಸರ್, ಸ್ವಲ್ಪ ಭಯ ಆಯಿತು. ಬಂದೆ, ಬಂದು ಒಂದು ನಾಲ್ಕೈದು ತಿಂಗಳು ಬಿಟ್ಟಿದ್ದೀನಿ ರೀ ಸರ್. ಅದು ನನಗೆ ಹೆಂಗೆ ಬಂದಿದೆ ಏನು, ನಾನು ಇನ್ನೊಂದ್ಸಲ ಟೆಸ್ಟ್ ಮಾಡಿಸ್ಕೋಬೇಕಂತ ಹೋಗಿದ್ದೀನಿ ಸರ್. ಅಪೋಲೋದಲ್ಲಿ ಮಾಡಿಸಿದ್ರೆ ಇಲ್ಲ ಅಂತ ಬಂತು ರೀ ಸರ್. ಇದು ಹಿಂಗೈತಲ್ಲ ರಿಪೋರ್ಟು, ಅಲ್ಲಿ ಐತೆ ಅಂತ ಬಂತು, ಇಲ್ಲಿ ಇಲ್ಲ ಅಂತ. ನಾನು ನಮ್ಮ ಅತ್ತೆ ಮನೆಗೇ ಹೋಗಿದ್ದೀನಿ ಸರ್ ಡೈರೆಕ್ಟಾಗಿ. ಹೋದರೆ ಆಯಿತು, ನೀನು ನಾನು ಸೈನ್ ಮಾಡಿಸ್ಕೊಂಡು ನೀನು ಬೇಡ ಅಂದರೆ ಬೇಡ ನನಗೆ ಅಂತಾರೆ ಸರ್ ಅವರು. ನನಗೆ ಹೊಡೆದು 1 ತಿಂಗಳೂ ಆಗಿಲ್ಲ ರೀ ಸರ್, 15 ದಿನ ಒಳಗಡೆನೆ ನನಗೆ ಟಾರ್ಚರ್ ಕೊಡಲಿಕ್ಕೆ ಶುರು ಮಾಡಿದರು. ಸೈನ್ ಮಾಡು 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 ಅಂತ ಹೊಡೆದು ಬಡಿದು ಸೈನ್ ಮಾಡಿಸಿದ್ದಾರೆ. ನಮ್ಮ ಹಸ್ಬೆಂಡು ಏನು ಮಾತಾಡಲ್ಲ ಸರ್, ಯಾಕಂದರೆ ಅವರು ತಲೆ ಸರಿ ಇದ್ದಿದ್ದಿಲ್ಲ. ನಾನು ಅದಕ್ಕೋಸ್ಕರ ಅವ್ರು ನಾನು ಹ್ಯಾಂಡಿಕ್ಯಾಪ್ಡ್ ಅಲ್ವಾ, ಅದಕ್ಕೆ ಅವ್ರು ತಲೆ ಸರಿ ಇಲ್ಲ ಅಂದರೆ ನಮಗೆ ಸ್ವಲ್ಪ ಕೆಲಸ ಬರ್ತಾಯಿತ್ತು ಸರ್. ನಾವು ಟೈಲರಿಂಗ್ ಮಾಡ್ತೀವಿ, ಜೀವನ ಆಗ್ತೈತಿ, ಇರಲಿ ಒಬ್ರಿಗೊಬ್ರು ಸಹಾಯವಾಗಿರ್ತೀವಿ ಅಂತ ಮದುವೆ ಮಾಡ್ಕೊ ಎಲ್ಲ ನಮ್ಮ ಅತ್ತೆದೇ ನಡೀತೈತಿ ಸರ್. ನಮ್ಮ ಗಂಡನ ಜೀವನ 3 ತಿಂಗಳೇ ಆಯಿತು ರೀ ಸರ್ ಮದುವೆಗೆ. ಅಷ್ಟು ಇವಾಗ 1 ವರ್ಷ ಆಗೋಗಿದ್ದೆ ಸರ್ ನಾನು ಬಂದು, ನಮ್ಮ ಮಮ್ಮಿ ಅವ್ರ ಮನೆಗೆ ಬಂದು 1 ವರ್ಷ ಆಗಿದ್ದೆ ರೀ ಸರ್. ನಮ್ಮ ಮನೇಲಿ ಏನು ಮಾಡ್ತೀವಿ ನೋಡಿದ್ರು, ನನಗೆ ನನ್ನ ಮನೆ ಬೇಕು, ನನಗೇನಿಲ್ವಲ್ಲ, ಸುಳ್ಳು ನೆಪ ಹೇಳಿ ನನ್ನ ಸಂಸಾರ ಒಡೆದೋಗಿದೆ, ನನ್ನ ಮನೆ ನನಗೂ ಬೇಕಂತ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.